ಎಷ್ಟೊಂದ್ ಜನ ಬಿಗ್ ಬಾಸ್ ಸ್ಕ್ರಿಪ್ಟೆಡ್ ಅಂತ ಹೇಳ್ತಾರೆ, ಯಾರ್ಯಾರು ಸ್ಕ್ರಿಪ್ಟೆಡ್ ಅಂತ ಹೇಳ್ತಾರಲ್ಲ ಅವ್ರಿಗೆ ಈ ಮಾತು ಹೇಳ್ತಾ ಇರೋದು ನಾನು. ಅಲ್ಲಿ ಹೋಗ್ಬಿಟ್ಟು ಅವ್ರು ಹೇಳಿದಂಗೆ ಯಾಕೆ ಆಟ ಆಡ್ತೀಯಾ, ಒಂದು ಕೆಲಸ ಮಾಡಿ ನೀನೇ ಒಂದು ಕ್ಯಾಮ್ರಾ ಇಡ್ಕೋ, ನೀನೇ ಅದು ಬೇಡ ಮೊಬೈಲೇ ಇಡ್ಕೋ, ಒಂದು 5-5 ಜನ ಟೀಮ್ ಸೇರಿಸ್ಕೋ, ಈ ಕಡೆ ಎ ಟೀಮಲ್ಲಿ ಒಂದು 5 ಜನ, ಬಿ ಟೀಮಲ್ಲಿ ಒಂದು 5 ಜನ ಸೇರಿಸ್ಕೊಂಡು ಇಲ್ಲಿ ನೀವೇ ಟ್ಯಾಸ್ಕ್ ಕೊಟ್ಕೊಂಡು ಆಟ ಆಡ್ರಿ, ಅದ್ರದ್ದೇ ಒಂದು ವೀಡಿಯೋ ಮಾಡಾಕಿ ಯೂಟ್ಯೂಬಲ್ಲಿ ಹಾಕಿ ನಾನು ಬಿಗ್ ಬಾಸ್ ಮನೆಗೆ ಹೋಗ್ಬೇಕು, ನಾನು ಬಿಗ್ ಬಾಸ್ ಮನೆಗೆ ಹೋಗ್ಬೇಕು ಅಂತ ಯಾಕೆ ಒದ್ಲಾಡ್ತೀರಾ? ನೀವು ನೀವೇ ಮಾಡ್ಕೊಳ್ಳಿ, ವರ್ಕಿಂಗ್ ಪ್ರೊಫೆಷನಲ್ ಅಂತ ಅನ್ಕೊಳ್ಳೋಣ, ಆಫೀಸಲ್ಲೇ ಮಾಡಿ, ಆಫೀಸಲ್ಲೇ ಒಂದು ಟ್ಯಾಸ್ಕ್ ಕೊಟ್ಕೊಳ್ಳಿ, ಈಗ ಎ ಟೀಮಲ್ಲಿ ಒಂದು 5 ಜನ, ಬಿ ಟೀಮಲ್ಲಿ ಒಂದು 5 ಜನ, ಹಾಂ ಏ ಟ್ಯಾಸ್ಕ್ ತೆರಿಂಗ್ ಮಾಡಿ, ಲೈ ಕಿತ್ತಾಡ್ರಿ, ಹೊಡೆದಾಡ್ರಿ, ಕಿರ್ಚಾಡ್ರಿ, ಏ ನೀನು ಹಂಗೆ ನೀನು ಹಿಂಗೆ, ಅಲ್ಲಿ ಫಿಲ್ಟರ್ ಇರ್ತದೆ ಅಮ್ಮ ಅಕ್ಕ ಅಂತ ಮಾತಾಡೋಕ್ಕಲ್ವಾ, ಡೈರೆಕ್ಟಾಗಿ ಮಾತಾಡ್ಬಿಡಿ, ಬೀಪ್ ಕೊಟ್ಬಿಡಿ, ಸಿಂಪಲ್ಲು ಕೆಲಸ ಆಗೋಗ್ಬಿಡುತ್ತೆ. ಅದು ಬಿಟ್ಬಿಟ್ಟು ಬಿಗ್ ಬಾಸ್ ಶೋ ಸ್ಕ್ರಿಪ್ಟೆಡ್ ಅಂತ ಗ್ರೋ ರೌ ಕತ್ತೆಗೇನು ಗೊತ್ತು, ಕಸ್ತೂರಿ ವಾಸನೆ, ಬಿಗ್ ಬಾಸ್ ಮನೆಗೆ ಹೋಗಿರೋರು ಎಲ್ಲರೂ ಫೇಮಸ್ ಆಗಿರೋರೆ, 10-20 ಸಾವಿರ ಫಾಲೋವರ್ಸ್ ಇರೋನು ಇವತ್ತು 2-3 ಲಕ್ಷ ಫಾಲೋವರ್ಸ್ ಬಂದಿರ್ತಾರೆ, ಅಥವಾ 1 ಲಕ್ಷ ಫಾಲೋವರ್ಸ್ ಇರೋನು ಕನಿಷ್ಠ ಪಕ್ಷ ಒಂದು 10 ಲಕ್ಷ ಎಕ್ಸ್ಟ್ರಾ ಫಾಲೋವರ್ಸ್ ಆಗ್ಬೋದು, ಕರೆಕ್ಟಾ? ಇಷ್ಟೆಲ್ಲ ಅನುಕೂಲ ತೊಗೊಂಬರುತ್ತೆ ಬಿಗ್ ಬಾಸ್ ಮನೆಯಿಂದ, ಇಷ್ಟು ನೇಮು ಫೇಮು ತೊಗೊಂಬರುತ್ತೆ, ಟೆನ್ಷನ್ ಬೇಡ, ನೀವು ಫೇಮಸ್ ಆಗ್ತೀರಾ, ಯಾರಿಗೆ ಗೊತ್ತು, ನಿಮಗೂ ನಾಳೆದಿರ 10 ಫಾಲೋವರ್ಸ್ ಇರೋನು 1 ಲಕ್ಷ ಆಗ್ಬೋದು, 1 ಮಿಲಿಯನ್ ಆಗ್ಬೋದು, ಹೇಳೋಕ್ಕಾಗಲ್ಲ. ಮಾಡಿದ್ರು ಬಿಗ್ ಬಾಸು ಪ್ಲಾಟ್ಫಾರ್ಮ್ ಇದೆ ತಾನೆ, ಯೂಟ್ಯೂಬ್ ಇದೆ, ಫೇಸ್ಬುಕ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಮೋಜ್ ಇದೆ, ಇನ್ನೂ ಎಷ್ಟೆಷ್ಟು ಪ್ಲಾಟ್ಫಾರ್ಮ್ ಬೇಕು ನಿಮ್ಗೆ, ಎಲ್ಲ ಥರ ಪ್ಲಾಟ್ಫಾರ್ಮ್ ಇದೆ. ಮಾಡಿದ್ರು ನೀವು ಬಿಗ್ ಬಾಸ್ ಸ್ಟಾರ್ಟ್ ಮಾಡ್ಕೊಳ್ಳಿ, ಸುಮ್ಮನೆ ಯಾಕೆ ಬಿಗ್ ಬಾಸ್ ಸ್ಕ್ರಿಪ್ಟೆಡ್ ಅಂತ ಹೇಳ್ತೀರಾ? ಸ್ಕ್ರಿಪ್ಟೆಡ್ ಅಂತ ತಾನೆ ಹೇಳ್ತಾರೆ, ಅದು ಜನ ಇಂಥವ್ರು ಅಂತ ನಾನು ಟಾರ್ಗೆಟ್ ಮಾಡಿ ಹೇಳ್ತಾ ಇಲ್ಲ, ಸುಮಾರು ಜನ ನನಗೂ ಪಾಪ ಬಂದಿರೋರು ಅದನ್ನೇ ಹೇಳಿದ್ರು. ಮೊನ್ನೆ ಲಾಸ್ಟ್ ಟೈಮ್ ಒಂದು ವೀಡಿಯೋ ನೋಡಿರಿ, ಬಿಗ್ ಬಾಸ್ ಬಗ್ಗೆ ಹೇಳಿದ್ರಲ್ವಾ ಸ್ಕ್ರಿಪ್ಟೆಡ್ ಅಂತ, ನಾನು ಒಬ್ಬ ಪ್ರಶ್ನೆ ಕೇಳಿದೆ, ಅವರು ಅದೇ ಮಾತಾಡಿದ್ರು, ಕರೆಕ್ಟಾ ಸರ್? ಅವ್ರಿಗೇನು ಸರ್ ಗೊತ್ತು ವ್ಯಾಲ್ಯೂ ಇದ್ರ ಬಗ್ಗೆ ಅಂತ? ಹಂಗೇನೆ ಸರ್, ಎಲ್ಲದಕ್ಕೂ ಒಂದೊಂದು ವ್ಯಾಲ್ಯೂ ಇರುತ್ತೆ, ಕರೆಕ್ಟಾ? ಒಂದೊಂದು ಶೋಗೂ ಒಂದೊಂದು ವ್ಯಾಲ್ಯೂ ಇರುತ್ತೆ. ಇವಾಗ ಸಿಂಗಿಂಗ್ ಕಾಂಪಿಟೇಷನ್ ಒಂದು ವ್ಯಾಲ್ಯೂ ಇದೆ, ಕರೆಕ್ಟಾ? ಹಂಗೆ ಬಿಗ್ ಬಾಸ್ ಮನೆಗೂ ಒಂದು ವ್ಯಾಲ್ಯೂ ಇದೆ, ವ್ಯಾಲ್ಯೂ ತಗೊಳ್ಳಿ. ನೀವು ಮಾಡೋ ಕೆಲಸ, ಪ್ರತಿಯೊಂದು ಕೆಲಸ, ಪ್ರತಿಫಲ ಸಿಗೋದು ಎಲ್ಲಿ ಗೊತ್ತಾ? ಅಲ್ಲೇ. ನೀವು ಚೆನ್ನಾಗಿ ಆಡ್ತಿದ್ದೀರಾ, ನೀವು ಚೆನ್ನಾಗಿ ಆಡ್ತಿದ್ದೀರಾ, ನಿಮಗೆ ನೋಡಿ ಎಷ್ಟು ಫೇಮ್ ಸಿಗುತ್ತೆ. ಯಾವುದು ಬೇಡ, ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ, ಡ್ರೋನ್ ಪ್ರತಾಪ್ ಎಷ್ಟಿದ್ದಾರೆ ಫಾಲೋವರ್ಸ್ ಇವಾಗ? 4 ಲಕ್ಷ ಮೇಲೆ ಫಾಲೋವರ್ಸ್ ಇದ್ದಾರಾ? ಹೆಂಗೆ ಹೆಂಗೆ ಬಂದರು ಸರ್ ಅವರು? ಕರೆಕ್ಟಾ? ಹಂಗೇನೆ ಗುರೋ, ಇವಾಗ ಎಷ್ಟೊಂದು ಜನ ಇನ್ಸ್ಟಾಗ್ರಾಮಲ್ಲೆಲ್ಲ ರೀಲ್ಸ್ ಎಲ್ಲ ಮಾಡ್ತಾರಲ್ಲ, ಯಾಕೆ ಅವ್ರಿಗೆಲ್ಲ 1 ಮಿಲಿಯನ್ ಫಾಲೋವರ್ಸ್ ಆಗಿದ್ದಾರೆ? ಅವರು ಕಷ್ಟಪಟ್ಟಿರ್ತಾರೆ ತಾನೆ, ಏನು ಹೊಡೆದಿಟ್ಟಿಗೆಲ್ಲ ಉದುರ್ಬಿಡ್ಬೇಕು ಅನ್ನೋ ಥರ ಆದರೆ ಯಾವುದು ಕೆಲಸ ಆಗಲ್ಲ ಗುರೋ. ನಮ್ಮದು ಬಿಗ್ ಬಾಸ್ ಚಾನಲ್ ಇದೆ ಮಾಡಿ. ಇವಾಗ ನೋಡಿ, ಫಾರ್ ಎಕ್ಸಾಂಪಲ್, ನೀವು ಯಾವ ಏರಿಯಾದಲ್ಲಿದ್ದೀರಾ? ವಿಜಯನಗರದಲ್ಲಿದ್ದೀರಾ, ಆರ್ ಆರ್ ನಗರದಲ್ಲಿದ್ದೀರಾ, ಕೆಂಗೇರಿದಲ್ಲಿ ಇದ್ದೀರಾ? ಹುಡುಗರನ್ನ ಹಾಕೊಳ್ಳಿ, ಬಿಗ್ ಬಾಸ್ ಕೆಂಗೇರಿ ಟೀಮ್, ಬಿಗ್ ಬಾಸ್ ವಿಜಯನಗರ ಟೀಮ್, ಬಿಗ್ ಬಾಸ್ ಆರ್ ಆರ್ ನಗರ ಟೀಮ್, ನಿಮ್ಮದೇ ಒಂದು ಸ್ಟಾರ್ಟ್ ಮಾಡ್ಕೊಳ್ಳಿ. ಯಾರು ಬೇಡ ಅಂದರು, ಇದು ಒಂದು ಆಪ್ಷನ್ ಇದೆ. ಅವಾಗ ಇರೋದು ರಿಯಲ್ ಆಟ. ಯಾವಾಗ ಹೇಳಿ, ನೀವು ಈ ಬಿಗ್ ಬಾಸ್ ಕಂಟೆಸ್ಟೆಂಟ್ ಹಾಕಿರಲ್ಲ ನಿಮ್ಮ ನಿಮ್ಮ ಏರಿಯಾದಲ್ಲಿ, ನೀವು ವಿಡಿಯೋ ಮಾಡ್ಕೊತೀರಲ್ವಾ, ನೀವು ವಿಡಿಯೋ ಮಾಡಿದಾಗ ಯೂಟ್ಯೂಬಲ್ಲಿ ಹಾಕ್ತಿರಲ್ವಾ, ಅವಾಗ ಕಾಮೆಂಟ್ಸ್ಗಳು ಸುರಿಮಳೆ ಬರುತ್ತೆ ತಾನೇ. ಅವಾಗ ಇರೋದು ಆಟ. ಈ ವಿಡಿಯೋ ಯಾರಿಗೂ ಕೂಡ ಹರ್ಟ್ ಮಾಡಬೇಕು, ಟಾರ್ಗೆಟ್ ಮಾಡಬೇಕು. ಬಿಗ್ ಬಾಸ್ ಬಗ್ಗೆ ಯಾರು ಸ್ಕ್ರಿಪ್ಟೆಡ್ ಅಂತ ಹೇಳ್ತಾರೆ, ನಿಜಲ್ಲ ಯಾರಿಗೂ ಟಾರ್ಗೆಟ್ ಮಾಡಿ ಹೇಳ್ತಾ ಇಲ್ಲ, ಜನರಲ್ ಆಗಿ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ನನಗೂ ಕೂಡ ನನ್ನ ಫ್ರೆಂಡ್ಸ್ ಎಷ್ಟೊಂದು ಜನ ಹೇಳ್ತಾ ಇದ್ರು, ಏಯ್ ಗುರೋ ಬಿಗ್ ಬಾಸ್ ಇದು ಸ್ಕ್ರಿಪ್ಟೆಡು ಹಾಗೆ ಹೀಗೆ ಅಂತ. ನನಗನ್ಸಿದ್ದಿನ ನಾನು ಹೇಳ್ತಾ ಇದ್ದೀನಿ, ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಮತ್ತೆ ನಿಮ್ಮ ಮುಂದೆ ಬರ್ತೀನಿ, ಅಲ್ಲಿವರೆಗೂ ನಾ ಬರಲಾ.